ಸೊ ನಿಮಗೆ ಈ ಸಿನಿಮಾ ಮಾಡಬೇಕಂತ ಯಾಕೆ ಕಲಿಸಿದ್ದು? ಒಬ್ಬ ಜವಾಬ್ದಾರಿಯುತ ಸಿಟಿಸನ್ ಆಫ್ ದ ಸೊಸೈಟಿ, ನಾಗರಿಕ, ಸಮಾಜದ ನಾಗರಿಕ, ಜವಾಬ್ದಾರಿಯುತ ನಾಗರಿಕ. ಸೊ ಈ ಎಲ್ಲ ಶೇಡ್ಸು ಇಲ್ಲಿ ಇನ್ನೂ ಇದೆ ಸಿನಿಮಾದಲ್ಲಿ, ತುಂಬ ಸಣ್ಣದಾಗಿ ಹೇಳ್ತಿದ್ದೀನಿ ನಾನು. ಓಕೆ, ಇಲ್ಲಿ ಈ ಕತೆ ನಾನು ಫಸ್ಟ್ ಕೇಳಿದಾಗಲೇ ಈ ಥರದೊಂದು ಕತೆ ನಮ್ಮಲ್ಲಿ ಬಂದಿಲ್ಲ. ಆ್ಯಂಡ್ ಈ ಥರದ ಒಂದು ಪ್ಯಾಕೇಜಿಂಗ್ ಇದೆಯಲ್ಲ, ನೀವೇ ಹೇಳ್ದಂಗೆ ಸುಮಾರು ಕಾಲ ಆಯಿತು ಈ ಥರದೊಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಪ್ಯಾಟ್ರನ್ನಲ್ಲಿ ಕಂಪ್ಲೀಟ್ ಪ್ಯಾಕೇಜು ತುಂಬ ಗ್ಯಾಪ್ ಆಯಿತು ಬಂದು. ಸೊ ಈ ಥರದ ಸಿನಿಮಾಗಳು ಬರಬೇಕು, ಈ ಥರದ ಪಾತ್ರಗಳು ನಾನು ಮಾಡಬೇಕು ಅನ್ನೋದು ಕಲಾವಿದನಾಗಿ ನನ್ನ ಹಸು ಬಿದ್ದಿದ್ದೆ. ಆ್ಯಂಡ್ ಅದನ್ನು ದಾಟಿ ಪಾತ್ರಕ್ಕಿರೋ ಒಂದು ಶಕ್ತಿ, ಈ ಕಥೆಗಿರೋ ಒಂದು ಶಕ್ತಿ ಇದೆಯಲ್ಲ, ತುಂಬ ತುಂಬ ಇಟ್ ಇಸ್ ವೆರಿ ಡೀಪ್, ತುಂಬ ಆಳವಾದ ಕಥೆ. ನಿಮಗೆ ಟ್ರೇಲರಲ್ಲಿ ಅಷ್ಟಾಗಿ ಅಂದರೆ ಒಂದು ಕುತೂಹಲ ಬರಬಹುದು, ಬಟ್ ಏನು ಅಂತ ತಿಳ್ಕೊಳಕ್ಕೆ ಸಿನಿಮಾನ ನೋಡಬೇಕು. ಇಲ್ಲಿ ಒಂದೊಂದು ಪಾತ್ರಗಳು ನಮ್ಮ ಸುತ್ತಮುತ್ತಲಿನ ಜನನ, ನಮ್ಮ ಸಮಾಜದಲ್ಲಿರೋ ಒಂದಷ್ಟು ವರ್ಗಗಳನ್ನ ರೆಪ್ರೆಸೆಂಟ್ ಮಾಡ್ತವೆ. ಸೊ ಈ ಪಾತ್ರಗಳೆಲ್ಲವೇ ಒಂದು ಏನೋ ಒಂದು ಫಿಕ್ಷನ್ ಆಗಿ ಹುಟ್ಕೊಂಡದ್ದಲ್ಲ, ಬರ್ಕೊಂಡಿದ್ದಲ್ಲ, ಆ ಥರದ ಪಾತ್ರಗಳು ಇದ್ದಾವೆ ಅಂಥದನ್ನು ಆಧರಿಸೇ ಬರೆದಿದ್ದೀವಿ. ಆ್ಯಂಡ್ ಇಷ್ಟು ಒಂದು ಒಳ್ಳೆ ವಿಷಯನ ಹೇಳೋ ಅಂಥ ಅವಕಾಶ ನನಗೆ ಸಿಕ್ಕಿದಾಗ ಬೇಡ ಅಂತ ಹೆಂಗೆ ಅಲ್ಲಿ. ಓಕೆ, ಕತೆ ಕೇಳಿದ ತಕ್ಷಣ ಎಕ್ಸೈಟ್ ಆಗೋದೆ, ಬಟ್ ಇದು ಹೆಂಗೂ ಇದನ್ನು ಪುಲ್ ಆಫ್ ಮಾಡೋದು ಅಂತ. ಆ್ಯಂಡ್ ಮತ್ತೆ ಸ್ಟ್ರಕ್ಚರ್ ಮಾಡ್ಕೊಂಬ ಅಂತ ಹೇಳಿದ್ದೆ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್, ಅವನು ನನ್ನ ತಮ್ಮ. ಅವನು ಸೊ ಅವನಿಗೆ ಒಂದು ಸ್ಟ್ರಕ್ಚರ್ ಬರ್ಕೊಂಡು ಹೇಳು ಅಂದೆ. ಆ ಸ್ಟ್ರಕ್ಚರ್ ಬರ್ಕೊಂಡು ಹೇಳಿದ ತಕ್ಷಣ ಎಕ್ಸೈಟ್ ಆಗೋದೆ ನಾನು, ಓಕೆ ವಿ ಆರ್ ಡೂಯಿಂಗ್ ಇಟ್, ಬಟ್ ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಗಬೇಕು ಇದಕ್ಕೆ, ಇಲ್ಲಾಂದರೆ ಈ ಥರದ ಕಂಟೆಂಟ್ನ ಪುಲ್ ಆಫ್ ಮಾಡೋಕ್ಕಾಗಲ್ಲ. ಅಂದರೆ ಇದಕ್ಕೆ ತುಂಬ ಡಿಮ್ಯಾಂಡಿಂಗ್ ಸ್ಕ್ರಿಪ್ಟು, ಬಜೆಟ್ ಕೇಳುತ್ತೆ, ಟೈಮ್ ಕೇಳುತ್ತೆ. ಸೊ ಕೆಲವೊಂದು ಸಲ ನಮಗೆ ಬಜೆಟ್ ಸಿಕ್ಕಿ ಟೈಮ್ ಸಿಗಲ್ಲ, ಕೆಲವೊಂದ್ಸಲ ಟೈಮ್ ಸಿಕ್ಕಿ ಬಜೆಟ್ ಸಿಗಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳ ಏರ್ಪಡುತ್ತೆ. ಬಟ್ ಇಲ್ಲಿ ಟೈಮು ಬಜೆಟ್ಟು ಜೊತೆಗೆ ನಮ್ಮ ಕಥೆಯನ್ನು ನಮ್ಮನ್ನು ನಂಬಿ ಇಷ್ಟು ಇನ್ವೆಸ್ಟ್ ಮಾಡಬಹುದು ಅನ್ನೋ ಒಂದು ಆ ಒಂದು ದಾಷ್ಟ್ಯತೆಯೂ ಇತ್ತು ನಮ್ಮ ನಿರ್ಮಾಪಕರಿಗೆ. ಅಂದರೆ ಕಥೆಯನ್ನಷ್ಟೇ ನಂಬಿ ಇನ್ವೆಸ್ಟ್ ಮಾಡೋ ನಿರ್ಮಾಪಕರು ಸಿಕ್ಕಿದಾಗ ಹೊಸ ಹೊಸ ಕಥೆಗಳು, ಹೊಸ ಹೊಸ ಆಶಯಗಳು, ಹೊಸ ಭರವಸೆಗಳು ಬರ್ತವೆ, ಹೊಸತನ ಬರುತ್ತೆ. ಸೊ ಅದಾಗಬೇಕು. ಏನಂತಂದರೆ ಒಳ್ಳೆಯ ಮನಸ್ಸಿದ್ದಾಗ, ಒಳ್ಳೆ ಮನಸ್ಸುಗಳು ಜೊತೆಯಾದಾಗ ಒಂದು ಒಳ್ಳೆ ಸಿನಿಮಾ ಬರ್ತಂತೆ, ಒಳ್ಳೆ ಪ್ರೊಡಕ್ಟ್ ಉತ್ಪತ್ತಿ ಆಗುತ್ತಂತೆ. ಸೊ ಹಾಗೆ ಇಲ್ಲಿ ಎಲ್ಲ ಒಳ್ಳೆ ಮನಸ್ಸುಗಳು ಸೇರಿಕೊಂಡಿರುತ್ತದ್ದು. ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಅಷ್ಟೇ ನಾಜೂಕಾಗಿ, ಅಷ್ಟೇ ಅಚ್ಚುಕಟ್ಟಾಗಿ ಆ್ಯಂಡ್ ಹೇಳಿದಷ್ಟು ಅಲ್ಲದೆ ಇನ್ನೂ ಹೆಚ್ಚೆಚ್ಚು ನನ್ನಿಂದ ಏನು ಸಾಧ್ಯ ಅಂತ ಪ್ರತಿಯೊಬ್ಬರು, ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ ದತ್ತಣ್ಣ, ಆಫ್ಕೋರ್ಸ್ ನಮ್ಮಿಬ್ಬರನ್ನು ಸೇರಿ, ಸಾಧು ಕೋಕಿಲ ಅವರು, ಆಮೇಲೆ ಮಾಳವಿಕಾ ಮೇಡಮು, ಸಮೀಕ್ಷಾ, ಸೂರಜ್ಜು, ನಮ್ಮ ಕಾಕ್ರೋಚ್ ಸುದಿ, ಶೋಭರಾಜ್ ಅವರು, ನಮ್ಮ ಶೇಖರ ಅಂತ ಒಬ್ಬ ಒಳ್ಳೆ ಕಲಾವಿದ, ಅವನು ಈ ಸಿನಿಮಾ ಆದಮೇಲಿಂದ ನಿಮ್ಗೆ ಗೊತ್ತಾಗುತ್ತೆ, ವಂಶಿಕ, ಇನ್ನೂ ಹಲವಾರು ಜನ ಕಲಾವಿದರು, ಕಲಾವಿದರು ದಂಡಿದೆ ಇದರಲ್ಲಿ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಗಳು, ನಮ್ಮ ಡೈರೆಕ್ಟರಿಂದ ಹಿಡಿದು ನಮ್ಮ ಲವ್ಲಿ ಟೆಕ್ನಿಷಿಯನ್, ಆ್ಯಕ್ಚುಲಿ ಬ್ಯೂಟಿಫುಲ್ ಅಲ್ವಾ, ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್. ಅಂದರೆ ಈ ಡೈರೆಕ್ಟರ್ ಹೊಸಬ, ನಮ್ಮ ಡಿ ಒ ಪಿ ಅಶ್ವಿನ್ ಅಂತ, ಅವನು ಹೊಸಬ. ಅವನು ಅಂದರೆ ಆ ವಯಸ್ಸಲ್ಲಿ ಕ್ಯಾಮ್ರಾ ಏನು ಸಾಕಷ್ಟು ಮೆಚುರಿಟಿ, ಅಷ್ಟು ಕನ್ವಿಕ್ಷನ್ ಕೆಲಸದಲ್ಲಿ. ಸೊ ಅಂದರೆ ಅವ್ರು ಅರ್ಪಿಸ್ಬಿಟ್ಟಿದ್ದಾರೆ ಸಿನಿಮಾಗೆ ಅವ್ರನ್ನವರು. ಸೊ ಈ ಥರ ಕೆಲಸಗಾರರು. ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್ ಮಂಡನ್, ಸೊ ಅವ್ರ ವರ್ಕ್ ನೋಡಿ, ಸಿನಿಮಾ ನೋಡಿ ನೀವು, ಅಂದರೆ ಸಿನಿಮಾ ಒಂದು 50-60% ಸೆಟ್ಟಲ್ಲೇ ಶೂಟ್ ಮಾಡಿದ್ದೀವಿ. ಓಕೆ, ಸೊ ಅದನ್ನು ಆ ರೀತಿ ಅಷ್ಟು ಚೆನ್ನಾಗಿ ಸೆಟ್ಸ್ ಹಾಕ್ಕೊಟ್ರು, ಅಷ್ಟು ವಿಸಿಬಲಿ ಕನ್ವಿನ್ಸಿಂಗ್ ಆಗಿ ಸೆಟ್ಸ್ ಕ್ರಿಯೇಟ್ ಮಾಡಿರೋದಿದೆಯಲ್ಲ, ಫ್ಯಾಬ್ಯುಲಸ್ ವರ್ಕ್. ಅವರು ಇವತ್ತು ಪ್ರಾಬಬ್ಲಿ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಅವ್ರ ಹೆಸರುಗಳು. ಸಿನಿಮಾ ಬಂದ ನಂತರ ತುಂಬ ದೊಡ್ಡ ಹೆಸರಾಗ್ತಾರೆ ಅವರು, ಗಟ್ಟಿ ನಂಬಿಕೆ. ಆ್ಯಂಡ್ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ಕೂಡ ಇವರುಗಳಿಗೆ ತುಂಬ ಒಳ್ಳೆಯದಾಗಬೇಕು, ಯಾಕಂದರೆ ಇವರೆಲ್ಲ ನಾಳಿನ ಅಸೆಟ್ಗಳು ನಮ್ಮ ಸಿನಿಮಾದಿಂದ. ಏಕೆ ಅಂತಂದರೆ ನಾನೇ ಈಗ ಆ ಟ್ರೈಲರ್ ನೋಡಿದಾಗ, ಸಾಂಗ್ಸ್ ನೋಡಿದಾಗ, ಆ ಕ್ಯಾಮ್ರಾ ವರ್ಕ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಮಗೆ ಹಂಟ್ ಮಾಡ್ತಿರುತ್ತೆ. ವಾಹ್, ಯಾರು ಗುರು ಮಾಡಿದ್ದು, ಏನು ಸಖತ್ತಾಗಿದೆ ಗುರು ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ.